ಅಥರ್ವಣ ವೇದ ಮಂತ್ರಗಳ ಮೂಲಕವಾಗಿ ಮಾಯಾ ಮಾಟ ಇತ್ಯಾದಿ ಇತ್ಯಾದಿ ಅಥರ್ವಣ ವೇದದಲ್ಲಿ ಇದರ ಬಗ್ಗೆ ಇದೆ. ಆದರೆ ಸಾಧಾರಣವಾಗಿ ಸಂಸ್ಕೃತ ಭಾಷೆಯ ಮಂತ್ರಗಳನ್ನು ಪಠನೆ ಮಾಡಿದ್ರೆ ನಮ್ಮ ದೇಹದಲ್ಲಿರುವ ಶಕ್ತಿ ಕೇಂದ್ರಗಳು 108 ಶಕ್ತಿ ಕೇಂದ್ರಗಳಿದೆ, ಚಕ್ರಗಳು ಅಂತ ಕರಿತೀವಿ ಅದನ್ನು. ಅವುಗಳಲ್ಲಿ ಇಂಪಾರ್ಟೆಂಟು ಚಕ್ರಗಳು ನಿಮ್ಮ ಬೆನ್ನುಹುರಿ ಸ್ಪೈನಲ್ ಕಾರ್ಡ್, 7 ಚಕ್ರಗಳಿದೆ, ಸಹಸ್ರಾರ, ಆಗ್ನೇಯ, ವಿಶುದ್ಧಿ, ಅನಾಹತ, ಮಣಿಪೂರ, ಸ್ವಾದಿಟ್ಟದಾನ, ಮೂಲಾಧಾರ. ಈ ಚಕ್ರಗಳು ಅಲ್ಲದೇನೆ ಬೇರೆ ಚಕ್ರಗಳು 101 ಚಕ್ರಗಳು ದೇಹದಲ್ಲಿ ಎಲ್ಲ ಕಡೆಗೂ ಹರಡಿಕೊಂಡಿದೆ. ಮಂತ್ರ ಪಠನೆ ಮಾಡಿದಾಗ ಚಕ್ರಗಳು ವೈಬ್ರೇಟ್ ಆಗುತ್ತೆ, ಚಕ್ರಗಳು ವೈಬ್ರೇಟ್ ಆದಾಗ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡುತ್ತೆ, ಗ್ರಂಥಿ ಸರಿಯಾಗಿ ಕೆಲಸ ಮಾಡಿದ್ರೆ ದೇಹದಲ್ಲಿರುವ ಅಂಗ ಸರಿಯಾಗಿ ಕೆಲಸ ಮಾಡುತ್ತೆ, ಅಂಗಗಳು ಸರಿಯಾಗಿ ಕೆಲಸ ಮಾಡಿದಾಗ ಆರೋಗ್ಯ ಕಾಪಾಡುತ್ತೆ. ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಅದು ವಿಷ್ಣು ಸಹಸ್ರನಾಮ ಇರ್ಬೋದು, ಲಲಿತಾ ಸಹಸ್ರನಾಮ ಇರ್ಬೋದು, ಶ್ರೀ ರಾಘವೇಂದ್ರ ಸ್ವಾಮಿಗಳದ್ದು ಶ್ಲೋಕ ಇರ್ಬೋದು, ಅಥವಾ ರುದ್ರ ಇರ್ಬೋದು, ಏನು ಮಂತ್ರಗಳು ಬೇಕಾದ್ರೂ ಇರ್ಬೋದು. ಈಗ ನಾನು ಹೇಳಿಕೊಡುವ ಓಂಕಾರ, ಈ ಮಂತ್ರಗಳನ್ನು ಹೇಳಿದಾಗ ಮನಸ್ಸು ಮತ್ತು ಚಕ್ರಗಳು ಎರಡೂ ವೈಬ್ರೇಟ್ ಆಗುತ್ತೆ. ಈ ದೇವಸ್ಥಾನಗಳಲ್ಲಿ ಮಂತ್ರ ಹೇಳುವ ಈ ಪುರೋಹಿತರು, ಆಚಾರ್ಯರು, ಪೂಜಾರಿಗಳು ಅವರುಗಳನ್ನು ನೋಡಿ ಅವರ ಮುಖದಲ್ಲಿ ಒಂದು ವಿಭಿನ್ನವಾದ ತೇಜಸ್ಸು, ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ. ಮಂತ್ರ ಉಚ್ಚಾರಣೆ ಕೂಡ ಒಂದು ಪ್ರಾಣಾಯಾಮ. ಒಂದು ಮಂತ್ರ ಶ್ಲೋಕ ಹೇಳಬೇಕು ಅಂತಂದರೆ ಉಸಿರನ್ನು ತಗೊಂಡು ಆ ಪೂರ್ತಿ ಮಂತ್ರನ ಹೇಳೋ ತನಕ ಉಸಿರನ್ನು ಹಿಡ್ಕೊಂಡು ಹೇಳಬೇಕು. ಅಂದರೆ ಎಷ್ಟು ಉಸಿರು ಒಳಗೋಗುತ್ತೆ ಅಷ್ಟು ಉಸಿರು ಮಂತ್ರವಾಗಿ ಹೊರಗೆ ಬರುತ್ತೆ. ಇದು ಪ್ರಾಣಾಯಾಮ, ಇದು ಅದರಿಂದನೇ ಆರೋಗ್ಯ ಕಾಪಾಡುತ್ತೆ. ಮನಸ್ಸಿನ ಆರೋಗ್ಯ ಕಾಪಾಡೋದಕ್ಕೂ ಕೂಡ ಈ ಮಂತ್ರಗಳು ತುಂಬ ತುಂಬ ಹೆಲ್ಪ್ ಮಾಡುತ್ತೆ. ಸಾಧಾರಣ ನಮಗೆ ಗೊತ್ತಿರೋ ಹಾಗೆ